ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಎಂದಿನಂತೆ ರೈತ ಮಿತ್ರ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾವು ಇಲ್ಲಿ ಹಂಚಿಕೊಳ್ಳುವಂತಹ ಮಾಹಿತಿ ರೈತನಿಗೆ ತಾನು ಬೆಳೆಯುವಂತಹ ಬೆಳೆಯಲ್ಲಿರಬಹುದು ಅಥವಾ ಬೆಳೆದಂತಹ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಾಟ ಮಾಡುವಂತದ್ರಲ್ಲಿರಬಹುದು ಅಥವಾ ಆದಾಯವನ್ನ ಒಟ್ಟಾರೆಯಾಗಿ ತಗೊಳ್ಳುವಂತದ್ರಲ್ಲಿ ಇರಬಹುದು ಸೊ ಎಲ್ಲಾ ಹಂತಗಳಲ್ಲೂ ಕೂಡ ನಮ್ಮ ಕಾರ್ಯಕ್ರಮದ ಮುಖೇನ ಹಂಚಿಕೊಳ್ಳುವಂತಹ ಒಂದು ಮಾಹಿತಿ ಸದಾ ರೈತನಿಗೆ ಮಿತ್ರನಾಗಿರ್ಬೇಕನ್ನುವಂಥದ್ದೇ ನಮ್ಮ ಉದ್ದೇಶ ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಯಾರು ಮತ್ತು ಅವರು ಯಾವ ವಿಚಾರದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಬಹಳ ಬಹಳ ಮುಖ್ಯ ಅನ್ಸುತ್ತೆ ಅವೆಲ್ಲವೂ ಕೂಡ ಯಾಕೆ ಅಂದ್ರೆ ಮೊದಲು ಇವತ್ತಿನ ಕಾರ್ಯಕ್ರಮದ ವಿಚಾರದ ಬಗ್ಗೆ ನಿಮಗೆ ನಾನು ತಿಳ್ಕೊಡ್ತೀನಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಕೃಷಿಯಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಕೃಷಿಯಲ್ಲಿ ನಾವು ಹಣವನ್ನ ಗಳಿಸಿದೀವಿ ಆದಾಯವನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಅದಕ್ಕೊಂದಲ್ಲ ಒಂದು ಅಹ್ ಕ್ರಮಗಳನ್ನು ಅನುಸರಿಸಿದ್ದೀವಿ ಅದು ಇದು ಅಂತೆಲ್ಲ ಮಾತಾಡ್ತಾ ಹೋಗ್ತೀವಿ ಆದ್ರೆ ಮುಖ್ಯವಾಗಿ ನಮ್ಮ ಭೂಮಿಯಲ್ಲಿ ನೀರೇ ಇಲ್ಲ ಅವರೆಲ್ಲ ಮಾಡುವಂಥದ್ದು ಯಾರು ನೀರಾವರಿ ಭೂಮಿ ಇರೋಂಥವ್ರು ಮಾಡ್ತಾರೆ ಯಾಕೆಂದ್ರೆ ಒಂದಲ್ಲ ಅಂದ್ರೆ ಎರಡಲ್ಲ ಮೂರು ಬೆಳೆನ ಅಥವಾ ವರ್ಷಕ್ಕೊಂದೆರಡು ಬೆಳೆನ ತೆಗ್ದೇ ತೆಗಿತಾರೆ ಆದರೆ ನಾವು ವರ್ಷಕ್ಕೆ ಒಂದು ಬೆಳೆ ತೆಗೆಯೋದು ಕೂಡ ತುಂಬಾ ಕಷ್ಟಕರವಾಗಿರುತ್ತೆ ಅಂತ ಯಾರು ಹೇಳ್ತಾರೆ ಈ ಮಳೆಯಾಧಾರಿತ ಭೂಮಿಯಾಗಿರುವಂಥವ್ರು ಅಥವಾ ಮಳೆಯಾಧಾರಿತ ಕೃಷಿಯನ್ನು ನಂಬ್ಕೊಂಡಿರೋ ಹಾಕಿರ್ತಾರೆ ಯಾಕೆಂದರೆ ಅಲ್ಲಿ ನೀರು ಮಳೆ ನೀರು ನೀರಿರುತ್ತೆ ವಿನಃ ಅವರಿಗೆ ಈ ನೀರಾವರಿ ಲೆಕ್ಕದಲ್ಲಿ ಸಿಗುವಂಥ ನೀರು ಸಿಗ್ತಾ ಇರೋದಿಲ್ಲ ಸೊ ನಮ್ಮದು ಮರುಭೂಮಿ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಅದು ನಮ್ಮ ತಪ್ಪು ಕಲ್ಪನೆ ಸೊ ಅದರಲ್ಲೂ ಕೂಡ ಬೆಳಿಬಹುದಾದಂತಹ ಬೆಳೆಗಳ ಬಗ್ಗೆ ಮತ್ತು ಆ ಬೆಳೆಗಳು ಎಷ್ಟು ಹೆಚ್ಚಿನ ಇಳುವರಿಯನ್ನು ಕೊಡಬೇಕಾಗತ್ತೆ ಅಷ್ಟು ಹೆಚ್ಚಿನ ಇಳುವರಿಯನ್ನು ಕೊಡೋದಕ್ಕೆ ನಾವು ಹೇಗೆ ಒಂದು ನಮ್ಮ ಕೃಷಿ ಪದ್ಧತಿಯಲ್ಲಿ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ನಂತರ ಅದನ್ನು ನಾವು ಬೆಳೆದಾದ ಮೇಲೆ ಯಾವ ರೀತಿಯಾಗಿ ನಾವು ಅದನ್ನ ಮಾರುಕಟ್ಟೆಗೆ ಸಾಗಾಟ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಈ ಒಂದು ಮಳೆಯ ಆಶ್ರಿತ ಒಂದು ಮಳೆಯಾಧಾರಿತ ಆಶ್ರಿತ ಈ ಒಂದು ವಿಚಾರದಲ್ಲಿ ಏನು ಬೆಳೆಗಳಿದವಾ ಬರೀ ನಾವು ಅನ್ಕೊಂಡ್ಬಿಟ್ಟಿದೀವಿ ಯಾವುದೋ ಒಂದು ರಾಗಿನೋ ಅಥವಾ ಮತ್ತೊಂದೋ ಮಗದೊಂದೋ ಇಷ್ಟೇ ಅಂತ ಆಯ್ಕೆಗಳು ಇಷ್ಟೇ ಅಂತ ಅನ್ಕೊಂಡಿದಿವಿ ಇಲ್ಲ ಆಯ್ಕೆಗಳು ಇದರಿಂದ ಆಚೆಗೂ ಇದೆ ಸಾಕಷ್ಟಿದೆ ಆಯ್ಕೆಗಳು ನಮಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಬಹುಶಃ ಆ ಎಲ್ಲ ವಿಚಾರಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಬನ್ನಿ ಹಾಗಾದ್ರೆ ಈ ವಿಚಾರವಾಗಿ ನಮಗೆ ಅಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ ಶ್ರೀಯುತ ಶಿವಕುಮಾರ್ ಸ್ವಾಮಿಯವರು ಸೊ ಬಹುಶಃ ನಾವು ಹೇಳಬೇಕು ಅಂತಂದ್ರೆ ಇವರನ್ನ ಪರಿಚಯ ಮಾಡಿಕೊಡೋದಕ್ಕಿಂತ ಹೆಚ್ಚಿನದಾಗಿ ಹೆಮ್ಮೆ ಅನ್ಸುತ್ತೆ ಇವತ್ತು ನಮಗೆ ಯಾಕೆಂದ್ರೆ ಮೂಲತಃ ಅವರೊಬ್ಬ ಶಿಕ್ಷಕರು ಜೊತೆಗೆ ಈಗ ಅವರು ಒಂದು ಕೃಷಿಯ ಒಂದು ಕ್ಷೇತ್ರವನ್ನೇ ನಮ್ಮ ಜೀವನ ಅಂತ ಅವರು ನಂಬಿಕೊಂಡಿದ್ದಾರೆ ಮುಂಚೆ ಮಕ್ಕಳಿಗೆ ಪಾಠ ಮಾಡ್ತಿದ್ರು ಈಗ ಮಕ್ಕಳ ಜೊತೆ ಜೊತೆಗೇ ರೈತರಿಗೆ ಪಾಠ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಮಾಹಿತಿಯ ಕೊರತೆ ಇರುತ್ತೆ ಆ ಮಾಹಿತಿಯನ್ನ ನೀಗಿಸೋದಕ್ಕೆ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಸೊ ಶ್ರೀತ ಶಿವಕುಮಾರ ಸ್ವಾಮಿ ಅವರು ಇವರು ಯುವ ಕೃಷಿಕರು ಅದರಲ್ಲೂ ಕೂಡ ಸಾವಯವ ಕೃಷಿಕರು ಅಂತ ಹೇಳ್ಬೋದು ಇದರ ಜೊತೆಗೇನೆ ಸಂಪನ್ಮೂಲ ವ್ಯಕ್ತಿಗಳು ಸೊ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಮಾಹಿತಿಗಳನ್ನು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣು ಶರಣಾರ್ಥಿ ಭೂಮಿಯ ಒಂದು ತಯಾರಿ ಇರಬಹುದು ಅಥವಾ ಒಂದು ನಿರ್ವಹಣೆ ಇರಬಹುದು ಸೊ ಒಂದೊಂದು ಒಂದೊಂದು ತರ ಇರುತ್ತೆ ಸೊ ನಾವು ಮುಖ್ಯವಾಗಿ ಅಂದರೆ ನಾನು ಇದು ಈ ಪ್ರಶ್ನೆ ಒಂದೊಂದು ಯಾವ ದೃಷ್ಟಿಕೋನದಲ್ಲಿ ಕೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ಯುವ ಕೃಷಿಕರಾಗಿ ಅಥವಾ ಇವತ್ತು ಯಾರು ಕೃಷಿ ಶುರು ಮಾಡಬೇಕು ಅಂತ ಇದ್ದಾರೆ ಅದರಲ್ಲೂ ಕೂಡ ಮಳೆಯಾಧಾರಿತ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡು ಮಾಡೋರೇ ಆಗಿತ್ತು ಅಂದರೆ ಈಗ ನಮ್ಮ ಭೂಮಿ ಸಂಪೂರ್ಣವಾಗಿ ರಾಸಾಯನಿಕೆಯಿಂದ ತುಂಬಿಟ್ಟಿದೆ ಇದು ಮೊದಲನೇ ಸವಾಲು ನಾವು ಅದನ್ನ ಹೇಗೆ ಸಂಪೂರ್ಣವಾಗಿ ಸಾವಯವ ತರಬೇಕು ಅನ್ನೋದು ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಬೆಳೆ ಇರಬಹುದು ಅದನ್ನ ತಾವು ಹೇಳ್ಕೊಡ್ತಾ ಇದ್ರಿ ಇನ್ನು ಮೂರನೇ ಪ್ರಶ್ನೆ ಬಂದು ಈಗ ನಾನು ಶುರು ಮಾಡಬೇಕು ಅಂತಿದ್ದಾಗ ಇದಕ್ಕೆ ಬೀಜಗಳಿರಬಹುದು ಅಥವಾ ಸಸಿಗಳಿರಬಹುದು ಎಲ್ಲಿಂದ ತರಬೇಕು ಆ ಉತ್ತಮ ಗುಣಮಟ್ಟದ್ದು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳಿರುತ್ತೆ ಸೊ ಈ ಪ್ರಶ್ನೆಗಳು ಮುಖ್ಯ ನಾವು ಹೋಗೋಣ ಸೊ ಮೊದಲನೇದಾಗಿ ನಮಗೆ ಈ ಒಂದು ಗಿಡಗಳನ್ನಾಗಲಿ ಸಸಿಗಳನ್ನಾಗಲಿ ಅಥವಾ ಬೀಜಗಳನ್ನಾಗಲಿ ಇವುಗಳ ಆಯ್ಕೆ ಹೇಗಿರಬೇಕು ನಮಗೆ ಅಥವಾ ಇದ್ರ ಬಗ್ಗೆ ನಮಗೆ ಏನು ಪೂರಕವಾದ ಮಾಹಿತಿ ಇರಬೇಕಾಗುತ್ತೆ ಸೊ ಮೊದಲನೇದಾಗಿ ಎಲ್ರಿಗೂ ಅನ್ಕೊಂಡಿರೋದೇನು ಅಂದ್ರೆ ನಮ್ಮ ಸಾವಯವಕ್ಕೆ ಸಾವಯವ ಆಗದೇ ಇಲ್ಲ ಅಂತ ಅನ್ಕೊಂಡಿರತಕ್ಕಂತ ಮಾನಸಿಕತೆ ಮೊದಲನೇ ತಪ್ಪು ಸೊ ಭೂಮಿಗೆ ಎಷ್ಟು ಚೈತನ್ಯ ಇದೆ ಅಂತಂದ್ರೆ ಈ ನಮ್ಮ ಶರೀರ ಭೂಮಿ ಎರಡೂ ಕೂಡ ಒಂದೇ ಸೊ ನಮ್ಮ ಬಾಡಿ ಹೇಗೆ ಎಪ್ಪತ್ತು ಪರ್ಸೆಂಟ್ ನೀರಿದೆ ಹಾಗೆ ಭೂಮಿ ಮೇಲೂ ಕೂಡ ಎಪ್ಪತ್ತು ಪರ್ಸೆಂಟ್ ನೀರೇ ಇರೋದು ಸೊ ನಮ್ಮ ಬಾಡಿ ಹೇಗೆ ಹುಷಾರಿಲ್ಲದೆ ಇದ್ದಾಗ ಅದಕ್ಕೊಂದಷ್ಟು ರಾಸಾಯನಿಕಗಳನ್ನು ಕೊಟ್ಟರೆ ಮತ್ತೆ ಅದು ಸ್ಟಡಿಯಾಗಿ ಮತ್ತೆ ಕಾರ್ಯಪ್ರವೃತ್ತ ಆಗುತ್ತೋ ನಮ್ಮ ಭೂಮಿನೂ ಕೂಡ ಇವತ್ತು ಅದಕ್ಕೆ ನಾವು ವಿಷ ರಾಸಾಯನಿಕಗಳನ್ನು ಹಾಕಿ ಅಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆ ನಡೆಯದೇ ರೀತಿಯಲ್ಲಿ ನಾವು ಮಾಡಿರ್ಬೋದು ಅದೆಲ್ಲ ಏನು ತಟಸ್ಥ ಸ್ಥಿತಿ ಒಟ್ಟೋಗಿರುತ್ತೆ ಏನು ಆ ಸ್ಥಿತಿಯಿಂದನೂ ಕೂಡ ನಾವು ಆ ಪ್ರಜ್ಞಾ ಸ್ಥಿತಿಗೆ ಅವನ್ನೆಲ್ಲ ತರಬಹುದು ತರಬಹುದು ಸೊ ಇದಕ್ಕಿರ್ತಕ್ಕಂಥದ್ದೇನು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಸಾವಯವ ವಸ್ತುಗಳನ್ನು ನಾವು ಭೂಮಿಗೆ ಸೇರಿಸಬೇಕು ಏನು ಸಾವಯವ ವಸ್ತು ಸಾವಯವ ಅಂದರೆ ಏನು ಸಾವಯವದ್ದು ಡೆಫಿನೇಷನ್ನೇ ಕೆಲವು ಪುಣ್ಯಾತ್ಮರು ಚೇಂಜ್ ಮಾಡಿಬಿಟ್ಟಾರೆ ಮಲ್ಟಿ ನ್ಯಾಷನಲ್ ಕಂಪ್ನಿ ಪ್ರಾಡಕ್ಟು ಅಂತ ಬಿಂಬಿಸ್ಬಿಟ್ಟಾರೆ ಅದು ಮೊಟ್ಟ ಮೊದಲನೇ ತಪ್ಪು ಹಾಗಾಗಿ ನಾನು ಅವರನ್ನು ವಿರೋಧಿಸ್ತೀನಿ ಸೊ ಹಾಗಾಗಿ ಇಲ್ಲಿ ಸಾವಯವ ವಸ್ತು ಅಂತಂದರೆ ಸತ್ತ ವಸ್ತುಗಳ ಅವಯವವನ್ನು ನಾವು ಸಾವಯವ ಅಂತ ಕರೆಯೋದು ಸತ್ತ ವಸ್ತುಗಳ ಅವಯವವನ್ನು ನಾವು ಸಾವಯವ ಅಂತ ಕರೆಯೋದು ಹೊರ್ತು ಮಲ್ಟಿನ್ಯಾಷನಲ್ ಪ್ರಾಡಕ್ಟ್ನೆಲ್ಲ ಸಾವಯವ ಅಂತ ಕರೆಯೋದು ಅದು ಡಿಪೆಂಡೆನ್ಸಿಗೆ ಮಾಡ್ಕೊಂಡಿರ್ತಕ್ಕಂಥ ಸಾವಯವ ವಸ್ತು ಅಂತ ಅವ್ರು ಮಾಡ್ಕೊಂಡಿರ್ಬೋದು ಆದರೆ ರೈತ ಚಂಬೆ ಬೆಳೆಯೋಕ್ಕಾಗಲ್ವಾ ಸೆಣಬು ಬೆಳೆಯೋಕ್ಕಾಗಲ್ವಾ ಅಲಸಂದೆ ಬೆಳಕಾಗಲ್ವ ಉಳ್ಳಿ ಬೆಳೆಯೋಕ್ಕಾಗಲ್ವ ಎಳ್ಳು ಬೆಳೆಯೋಕ್ಕಾಗಲ್ವಾ ಇವೆಲ್ಲವನ್ನು ಬೆಳೆದು ಮೂರು ಎಣ್ಣೆ ಕಾಳು ಮೂರು ಏಕದಳ ಇವೆಲ್ಲವನ್ನ ಬೆಳೆದು ಈ ಸತ್ ಇದು ಬಾಡಿನೀಗ ಮತ್ತೆ ಭೂಮಿಗೆ ಸೇರಿಸಿದ್ರೆ ಯಾಕೆಂದರೆ ಒಂದು ಗಿಡ ಬೆಳಿಬೇಕು ಅಂದರೆ ಅದಕ್ಕೆ ಅರವತ್ತ್ನಾಲ್ಕು ಪೋಷಕಾಂಶಗಳು ಬೇಕು ಸೊ ಎಣ್ಣೆ ಗಿಡದಲ್ಲಿ ಬೇರೆ ಪೋಷಕಾಂಶಗಳಿರ್ತದೆ ದ್ವಿದಳ ಧಾನ್ಯದಲ್ಲಿ ಬೇರೆ ಪೋಷಕಾಂಶ ಇರ್ತದೆ ಏಕದಳದಲ್ಲಿ ಬೇರೆ ಪೋಷಕಾಂಶಗಳಿರ್ತದೆ ಕೊನೆಗೆ ನೀವು ನವಧಾನ್ಯ ಹಾಕಿದರೆ ಇಪ್ಪತ್ತರ ಧಾನ್ಯನಾರು ಹಾಕಿ ಹತ್ತರಿಂದ ಹದಿನೈದು ಕೆ ಜಿ ಅಥವಾ ಇಪ್ಪತ್ತು ಕೆ ಜಿಯನ್ನು ಬಿತ್ತಿ ನೀರಾವರಿ ವ್ಯವಸ್ಥೆ ಇದ್ದರೆ ನೀರನ್ನು ಕೊಡಿ ಇಲ್ಲ ಮಳೆ ಆಶ್ರಯದಲ್ಲಿ ಬೆಳೀರಿ ಸೊ ಒಂದು ಮೂರಡಿ ಅಡಿ ಎರಡು ಅಡಿ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಮತ್ತೆ ಭೂಮಿಗೆ ಸೇರಿಸಿ ಸೇರಿಸಿದ್ದೇ ಆದರೆ ಆ ಭೂಮಿಗೆ ಸಾವಯವ ವಸ್ತುಗಳು ಸೇರ್ತವೆ ಅಲ್ಲಿಗೆ ನೀವು ಮೊದಲನೇ ಸ್ಟೆಪ್ ಇಟ್ಟಿದ್ದೇನು ಭೂಮಿನಲ್ಲಿ ಸಾವಯವ ವಸ್ತು ಸೇರ್ತು ಅಂತಂದರೆ ಅಲ್ಲಿ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡೆಯುತ್ತೆ ನಿಮ್ಮ ಭೂಮಿನಲ್ಲಿ ನೀರು ಹಿಂಗುತ್ತೆ ಸರಾಗವಾಗಿ ಬೇರೆ ಬೇರೆ ಕಳೆ ಗಿಡಗಳು ಹುಟ್ಟಕ್ಕೆ ಶುರುವಾಗ್ತವೆ ಕಳೆ ಗಿಡ ಹುಟ್ಟೋದು ಕೂಡ ಆ ಭೂಮಿಯ ಪೋಷಕಾಂಶದ ನಿರ್ವಹಣೆಗೆ ನಮ್ಮ ತಲೆ ಮೇಲೆ ಹೆಂಗೆ ಕೂದಲಿದೆಯೋ ಹಾಗೆ ಭೂಮಿ ಮೇಲೆ ಕಳೆಗಳು ಹುಟ್ಟೋದು ಸೊ ನಮ್ಮ ಭೂಮಿ ಎಷ್ಟು ಫರ್ಟೈಲ್ ಆಗಿರುತ್ತೋ ಅದಕ್ಕೆ ತಕ್ಕಂತೆ ಆ ಭೂಮಿಯ ಗುಣಲಕ್ಷಣಗನುಗುಣವಾಗಿ ಅಲ್ಲೇ ಕಳೆಗಳು ಹುಟ್ಟೋದು ಸೊ ನಮ್ಮ ಭೂಮಿನಿಗೆ ನಾವು ನ್ಯಾಚುರಲ್ ಆಗಿ ನಾವು ಉಳುಮೆ ಮಾಡ್ತಾ ಹೋಯ್ತು ಅಂದರೆ ಪ್ರತಿ ವರ್ಷ ಉಟ್ತಕ್ಕಂಥ ಕಳೆಗಳು ಚೇಂಜ್ ಆಯ್ತಾ ಹೋಗ್ತವೆ ಸೊ ಅಲ್ಲಿನ ಫರ್ಟಿಲಿಟಿಗೆ ತಕ್ಕಂತೆ ಆ ಕಳೆಗಳು ಬೆಳೀತಾ ಇರ್ತವೆ ಸೊ ನಾವು ಆ ಕಳೆಗಳನ್ನ ನಾವು ಗೊಬ್ಬರವಾಗಿ ಬದಲಾಯಿಸ್ಕೋಬೇಕು ಕಳೆ ನಮಗೆ ಸಮಸ್ಯೆ ಅಲ್ಲ ಆ್ಯಕ್ಚುಲಿ ಅದು ವರದಾನ ಸೊ ನಾವು ಇಲ್ಲಿ ನೆಗೆಟಿವ್ ಆಗಿ ನೋಡ್ತಾ ಇದ್ದೀವಿ ಕಳೆನೇ ಸೊ ಯಾವುದೇ ಪ್ರಕೃತಿ ನಮಗೆ ಸ್ಪಷ್ಟವಾಗಿ ಕೊಟ್ಟಿದೆ ಏನು ಒಂದು ಪಾಲಿಸಿ ಇದೆ ಪ್ರಕೃತಿದು ನಾವು ಇಲ್ಲಿ ರೈತರದು ತಪ್ಪೇನು ಅಂತಂದ್ರೆ ಒಂದು ಅಲಸಂದೆ ಗಿಡ ಬೆಳೆಯುತ್ತೆ ಅಂತ ಇಟ್ಕೊಳ್ಳಿ ಅಲಸಂದೆ ಗಿಡ ಬೆಳೆದಂಥದ್ದು ಅದು ತನ್ನ ಸಂಪಾದನೆ ಮಾಡಿದಂತ ಒಟ್ಟು ಶಕ್ತಿನಲ್ಲಿ ನಲವತ್ತು ಭಾಗನ ತನ್ನ ಅರವತ್ತು ಭಾಗವನ್ನ ತನ್ನ ದೇಹದ ನಿರ್ವಹಣೆಗಾಗಿ ಬಳಸ್ಕೊಳ್ಳುತ್ತೆ ಇನ್ನು ನಲವತ್ತು ಭಾಗನ ತನ್ನ ಸಂತಾನೋತ್ಪತ್ತಿಗಾಗಿ ಬಳಸ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ ಸೊ ನಲವತ್ತು ಭಾಗವನ್ನ ನಾನ್ ತಗೊಂಡು ಅಂದ್ರೆ ಆ ಕಾಳುಗಳನ್ನ ನಾನ್ ತಗೊಂಡು ಅದ್ರ ಬೇರು ಕಾಂಡ ಎಲ್ಲವನ್ನ ಭೂಮಿಗೆ ಸೇರಿಸಿದ್ರೆ ಭೂಮಿ ಪ್ರತಿ ವರ್ಷ ಫಲವತ್ತಾಗುತ್ತೆ ನೀ ಯಾವ ಗೊಬ್ಬರನೂ ತಗೊಂಬಂದು ಹಾಕಬೇಕಾಗಿಲ್ಲ ಡಿ ಎ ಪಿನೂ ತರಬೇಕಾಗಿಲ್ಲ ಯೂರಿಯಾನು ತರಬೇಕಾಗಿಲ್ಲ ನೀನೇನು ಮಾಡ್ತೀಯ ಅಲಸಂದೆನೂ ತಗತಿಯಾ ಅಲಸಂದೆ ಗಿಡನೂ ಕಿತ್ಕತಿಯಾ ಅವರೇ ಗಿಡನೂ ಕಿತ್ಕತಿಯಾ ತಗೊಂಡೋಗಿ ಹಸುಗೆ ಕೊಟ್ಬಿಟ್ಟು ಹಾಲು ಕರ್ಕತೀಯ ತಪ್ಪೆನಿಗೆ ತಮಿಳ್ನಾಡಿನವನು ಮಾರ್ಕತೀಯ ಸೊ ಭೂಮಿ ಏನಾಗಬೇಕು ಮತ್ತೆ ಹೋಗ್ಲಿ ಭೂಮಿ ಫರ್ಟಿಲಿಟಿಗೆ ಸಂಬಂಧಪಟ್ಟಾಗಿ ತಗೊಂಡಾಗ ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ಬಾಡಿ ಅನಾಲಿಸನ್ನು ತಗೊಂಡಾಗ ಯಾವುದೇ ಒಂದು ಅಲಸಂದೆ ಗಿಡ ಇರ್ಬೋದು ಅವರೇ ಗಿಡ ಇರ್ಬೋದು ಎನಿ ಒಂದು ಬಾಳೆ ಗಿಡ ಇರ್ಬೋದು ಅದರಲ್ಲಿ ಅರವತ್ತು ಭಾಗ ಎಪ್ಪತ್ತು ಭಾಗ ನೀರಿರುತ್ತೆ ಇನ್ನು ನಲವತ್ತು ಭಾಗವೇ ಘನೀಕೃತ ವಸ್ತು ಇರೋದು ಸೊ ಅದನ್ನು ಬೆಂಕಿ ಹಾಕಿದ್ರೆ ಆವಿಯಾಗಿ ಒಟ್ಟೋಗುತ್ತೆ ಇನ್ನು ಉಳ್ಕೊಳ್ಳೋದೇ ಮುಂದು ಎರಡರಿಂದ ಮೂರು ಪರ್ಸೆಂಟ್ ಬೂದಿ ಸೊ ಭೂಮಿ ಪಾತ್ರ ಅಷ್ಟೇ ನಮ್ಮ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕದ ಪಾತ್ರ ಅಷ್ಟೇ ಸಣ್ಣ ಪ್ರಮಾಣದ್ದು ನಾವು ಅದನ್ನು ಊಟಗಟ್ಟಲೆ ತಗೊಬಂದು ಹಾಕ್ತೀವಿ ಯಾಕೆ ಅಂತಂದರೆ ಈಗ ಯೂರಿಯನೇ ಡಿ ಎ ಪಿನೇ ಹಾಕ್ತೀವಿ ಅಂತ ಇಟ್ಕೊಳ್ಳಪ್ಪ ಭೂಮಿಗೆ ಹಾಕ್ತೀವಿ ಒಂದು ಬಾಳೆ ಗಿಡಕ್ಕೆ ಎರಡು ಎರಡುವರೆ ಕೆ ಜಿ ಗೊಬ್ಬರ ಹಾಕೋರಿದ್ದಾರೆ ಸೊ ನಾವು ಎರಡೂವರೆ ಕೆ ಜಿ ಗೊಬ್ಬರ ಹಾಕಿದ್ರೆ ಭೂಮಿಗೆ ಯಾವುದೇ ಒಂದು ಯೂರಿಯನಿಗೆ ಹಾಕಿದ್ವಿ ಯೋಚನೆ ಮಾಡಲಿ ಕಾಮನ್ ಸೆನ್ಸಿಂದ ಯೂರಿಯನಿಗೆ ನಾನು ಕೊಟ್ಟಾಗ ಭೂಮಿನಲ್ಲಿ ಏನಾಗುತ್ತೆ ಅಲ್ಲಿ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡೆಯುತ್ತೆ ಆ ಯೂರಿಯಾ ಸಾಲುಬಲೈಸ್ಡ್ ರೂಪದಲ್ಲಿ ಇದ್ರೆ ಮಾತ್ರ ಗಿಡ ತಗೊಳ್ಳುತ್ತೆ ಹೊರ್ತು ನಾನ್ ಸಾಲುಬಲೈಸ್ಡ್ ರೂಪಕ್ಕೆ ಹೋದಾಗ ಅದು ತಗಳಲ್ಲ ಆಗ ಏನಾಯ್ತು ಆ ಯೂರಿಯಾ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಯುತ್ತೆ ಸೊ ಭೂಮಿನಲ್ಲಿ ಅದು ಅಕುಮುಲೇಟ್ ಆಗುತ್ತೆ ಡಿ ಎ ಪಿ ಎಲ್ಲವೂ ಕೂಡ ಅದೇ ರೀತಿ ಇಡೀ ಸಮಗ್ರ ಭೂಮಿ ಏನಾಗುತ್ತೆ ನೆಲದಾಗ ಆಯುತ್ತೆ ಸೊ ಅದ್ರ ಕ್ರಿಯೇಟಿವಿಟಿ ಏನಾಯ್ತು ಸ್ಟಾಪ್ ಆಯ್ತು ಸೊ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಮೈಕ್ರೋ ಲೆವೆಲ್ ಆಕ್ಟಿವಿಟಿನ ನಿರ್ವಹಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಾವಯವ ವಸ್ತುಗಳು ಬೇಕಾಗಿರ್ತಕ್ಕಂಥದ್ದು ಹೊರತು ಅಷ್ಟೊಂದು ಮೈಕ್ರೋ ಲೆವೆಲಲ್ಲಿ ಬೇಕಾಗಿರ್ಲಿಲ್ಲ ಸೊ ನಮ್ಮಲ್ಲಿ ಕೋಟ್ಯಾಂತರ ಕೋಟ್ಯಾಂತರ ಮೈಕ್ರೋ ವ್ಯವಸ್ಥೆ ನಮ್ಮಲ್ಲಿ ಇದೆ ಏನೋ ಏನು ನಮ್ಮ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಏನು ನ್ಯೂಟ್ರಿಷಿಯನ್ನ ಉತ್ಪತ್ತಿ ಮಾಡೋದಕ್ಕೆ ಸೊ ನಾವಿಲ್ಲಿ ಏನಾಗ್ತಾ ಇದೆ ನಾವು ಅದನ್ನು ಬಳಸ್ಕೊತಾ ಇಲ್ಲ ಪೊಟ್ಯಾಶ್ ಉತ್ಪತ್ತಿ ಮಾಡೋದಕ್ಕೆ ಬ್ಯಾಕ್ಟೀರಿಯಾ ಇದೆ ರಂಜಕವನಗ ಇದು ಮಾಡೋದಕ್ಕೆ ಬ್ಯಾಕ್ಟೀರಿಯಾಗಳಿದಾವೆ ನಾವು ಅವ್ರು ಯಾರನ್ನು ಬಳಸ್ಕೋತಾ ಇಲ್ಲ ನಾವೇನಿದ್ರು ಕಂಪ್ನಿನ ಬಳಸ್ತಾ ಇದ್ವಿ ಮಾರ್ಕೆಟಿಂಗ್ ಮ್ಯಾನೇಜರ್ನ ಬಳಸ್ಕೊಂಡು ನಾವು ಇಲ್ಲಿ ಪ್ರಕೃತಿಯನ್ನ ಹೇಗೆ ಮನುಷ್ಯ ತನ್ನ ಪಂಚೇಂದ್ರಿಯಗಳನ್ನು ತಾನು ಬಳಸ್ಕೊಂಡು ತಾನು ಸಾಮರ್ಥ್ಯನ ಎತ್ತಿಸ್ಕೊತಾನೋ ಹಾಗೆ ಅದನ್ನೇ ನಾನು ಹೇಳೋದು ಭೂಮಿಯ ಆಂತರ್ಯ ಬೀಜದ ಚೈತನ್ಯ ಎರಡನ್ನೂ ಅರಿತು ಮಾಡುವುದೇ ಕೃಷಿ ಸೊ ನೀನು ಡಿ ಎ ಪಿಗೆ ಎಷ್ಟು ಶಕ್ತಿ ಇದ್ದು ಯೂರಿಯಾಕ್ ಎಷ್ಟಿದ್ದು ಪೊಟ್ಯಾಶ್ಗೆ ಎಷ್ಟಿದ್ದು ಅಂದ್ರೆ ಆ ಕಂಪನಿಯು ಬೆಳಿತಾನೆ ಖಂಡಿತ ಸೊ ಇಲ್ಲಿ ನೀನು ನಿನ್ನ ಭೂಮಿಗೆ ಇರ್ತಕ್ಕಂಥ ಸಾಮರ್ಥ್ಯನ ನೀನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ನೀ ಬೆಳಿತೀಯ ಸೊ ಇಲ್ಲಿ ಆಗ್ತಾ ಇರತಕ್ಕಂಥದ್ದೇನು ಮಳೆ ಅದು ಕಡಿಮೆನೇ ಬಿಡಲಿ ಸೊ ಇಲ್ಲಿ ಏನು ಸತಿ ನೀನು ಗಿಡ ಮರ ನೆಟ್ಬಿಟ್ಟು ಅದ್ರ ಮಳೆ ಮಧ್ಯನೂ ಬೆಳೆ ಅರಸಂದಿನೂ ಬೆಳೆ ಉಳ್ಳಿನೂ ಬೆಳೆ ಎಲ್ಲನೂ ಬೆಳಕು ನಾನು ಯಾವುದನ್ನು ಬೆಳೆಬೇಡ ಅನ್ನೋಲ್ಲ ಈಗ ನಾನು ಮಾಡ್ತೀನಿ ನನಗೆ ಬೇಕಾಗಿದ್ದ ಎಲ್ಲ ಗ್ರೈನ್ಸ್ಗಳನ್ನು ನಾನು ತೋಟದೊಳಗಡೆ ಬೆಳಕೋತೀನಿ ನನಗೆ ಬೇಕಾದಷ್ಟು ನಾನು ಕಿತ್ಕೋತೀನಿ ಇನ್ನು ನುಡಿದದು ಊತ್ ಬಿಡ್ತೀನಿ ನಾನು ಗೊಬ್ಬರ ಸಿಕ್ಕ ಬೇಕಾಗೇ ಇಲ್ಲ ಈಗ ನೀನು ಒಂದು ಸತಿ ಈಗ ನನ್ನ ತೋಟದಲ್ಲಿ ಈಗ ನಾನೇ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿಗೆ ಮಾರಣೆ ಮಾಡ್ತೀನಿ ಬೆಳಕೊಮ್ಮೆ ಆಯ್ತಾ ಎರಡು ಲಕ್ಷ ಮೂರು ಲಕ್ಷಕ್ಕೆ ಈ ಮಾರಿದ್ದೀನಿ ಈ ವರ್ಷ ಬರೋ ವರ್ಷ ಒಂದೂವರೆ ಲಕ್ಷ ಬಂದ್ರೆ ನಷ್ಟವಾಗೋದೇನು ಗಂಟ್ಲೆಂತೂ ಲಾಸ್ ಆಗೋಲ್ಲ ಬರೋ ಲಾಭದಲ್ಲಿ ಮೂರು ಲಕ್ಷ ಬರೋದಲ್ಲ ಅದು ಒಂದೂವರೆ ಲಕ್ಷ ಬರ್ತದೆ ನೀನು ಈ ಕೃಷಿ ಮಾಡೋಕ್ಕೋಗಿ ಈ ಮಾಡೋದೇನು ನೀ ಹಾಕಿರೋ ಬಂಡವಾಳು ಲಾಸು ನಾಳೆ ಲೈಫು ಇಲ್ಲ ಸೊ ಇಲ್ಲಿ ಕೃಷಿ ಮತ್ತು ಬದುಕು ಎರಡು ಅದೆ ನಾನು ಫಸ್ಟ್ ಪ್ರಿಯಾರಿಟಿ ಬದುಕಿಗೆ ಸೊ ಬದುಕನ್ನು ಕಟ್ ಮಾಡ್ಕೊಳಕೆ ಪ್ರೆಸೆಂಟಲ್ಲಿ ನಾನು ಹೇಗೆ ಬದುಕಬೇಕು ಫ್ಯೂಚರಲ್ಲಿ ಹೇಗೆ ಬದುಕಬೇಕು ಖಂಡಿತ ನಾನು ನಾನು ಆಲೋಚನೆ ಮಾಡಿಕೊಂಡು ನನ್ನ ಜೀವನ ಕ್ರಮವನ್ನು ನಾನು ಕಟ್ಕೊಂಡುದೇ ಆದ್ರೆ ಖಂಡಿತ ಮಳೆ ಆಶ್ರಯದಲ್ಲೂ ಬದುಕಿದೆ ಇಷ್ಟು ಸಿಂಪಲ್ ಇದೆಲ್ಲ ಸರ್ ವಿಚಾರ ಇದು ನಾವು ಒಂದ್ ಹೇಳ್ತಿವ್ ಉಗುರ್ಲಾಗೋ ವಿಚಾರ ಕೊಡ್ಲಿ ತಗೋತಾ ಇದೀವಿ ನಾವೆಲ್ಲ ನೀವು ಹೇಳಿದಂಗೆ ನಮಗೆ ನಾವು ಅದನ್ನ ಅಷ್ಟೇ ನೈಸರ್ಗಿಕವಾಗಿ ಬಿಟ್ಟಾಗಲಿ ಅಥವಾ ನೀವು ಹೇಳಿದಂತ ಕ್ರಮಗಳನ್ನ ಅನುಸರಿಸಿದ್ರೆ ಗೊಬ್ಬರ ಅಲ್ಲಿ ಹಾಕುವಂತಿಕವಾಗಿ ನಡಿಬಹುದಂತ ಕ್ರಿಯೆಗಳನ್ನ ನಾವು ಯಾವ್ದೋ ಹೊರಗಡೆಯಿಂದ ತರಿಸಿ ನಡೆಸುವಂತ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ ಇನ್ನು ನೀರನ್ನು ಹಿಡಿದಿಟ್ಕೊಳ್ಳುವಂತ ಪ್ರಮಾಣವನ್ನ ನಾವು ಸಾಧ್ಯ ಆಗೋದಿಲ್ಲ ನಾವು ನೈಸರ್ಗಿಕವಾಗಿ ಬೆಳೆದಾಗ ಅಥವಾ ನೀವು ಹೇಳ್ದಂಗೆ ಸಾವಯವವಾಗಿ ನಾವು ಬೆಳೆದಾಗ ಅದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಆಗ ನಮಗೆ ನೀರಿನ ನಿರ್ವಹಣೆಯೂ ಕೂಡ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಪ್ರಕೃತಿ ಎಲ್ಲವನ್ನ ಕೊಟ್ಟಿಲ್ಲ ಎಷ್ಟು ಮನುಷ್ಯನೇ ಕ್ರೂರಿ ಅಂತ ಅನ್ಸೋದು ಸೊ ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ ನಾವು ಬಳಸೋ ವ್ಯವಧಾನ ಇಲ್ಲ ನಮ್ಮ ರಾಕ್ಷಸೀಯ ಪ್ರವೃತ್ತಿಯಿಂದ ಇಡೀ ವ್ಯವಸ್ಥೆಯನ್ನು ನಾವೇ ವಿದ್ವಂಸ ಮಾಡ್ತಾ ಇದ್ದೀವಿ ಅಲ್ಲ ಅದೇ ಪ್ರಶ್ನೆ ಆಗುತ್ತೆ ನಮಗೆ ಒಂದು 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 ಮಳೆಯ ಆಧಾರಿತ ಕೃಷಿಯಲ್ಲಿ ನಮಗೆ ಇಷ್ಟೊಂದು ಸವಲತ್ತ ಆದಂತಹ ಅಥವಾ ಇಷ್ಟೊಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಇದೆ ಅಂತಂದಾಗ ಇನ್ನು ನೀರಾವರಿ ಲೆಕ್ಕದಲ್ಲಿ ಯೋಚನೆ ಮಾಡೋದಾದ್ರೆ ದುಪ್ಪಟ್ಟೆ ಆಗುತ್ತೆ ಎಲ್ಲವೂ ಕೂಡ ಡೆಫಿನೆಟ್ಲಿ ಸೊ ಯಾಕೆ ಅಂತಂದರೆ ನೂರು ಮೂವತ್ತು ಕೋಟಿ ಜನಸಂಖ್ಯೆಗೆ ಆಹಾರ ಕೊಡುವಂಥ ಸಾಮರ್ಥ್ಯ ನಮಗಿದೆ ಅವಕಾಶ ನಮಗಿದೆ ಅದೆಲ್ಲ ಇದೆ ಅಂತಂದರೆ ಎಲ್ಲವೂ ಇರಲೇಬೇಕು ಖಂಡಿತ ಖಂಡಿತ ಸರ್ ಇದೇ ಅಲ್ವಾ ಯಾರು ಹಸ್ಕಂಡು ಉಪವಾಸ ಇದ್ದು ಬದುಕೋರು ಅಲ್ಲ ಸೊ ನಾನು ನಾನೊಂದ್ಸತಿ ಯೋಚನೆ ಮಾಡ್ತಿದ್ದೇನಪ್ಪ ಅಂತಾರೆ ಈಗ ಕೆಲ ಕೆಲವರು ಆಹಾರನೇ ಇಲ್ಲದೆ ಬರೀ ಸೂರ್ಯನನ್ನು ಕಣ್ಣಿಂದ ನೋಡಿ ಮಾಡ್ತಾರಲ್ಲ ಸೊ ಅದನ್ನು ಕಲಿಬೇಕು ಅಂತ ಇಷ್ಟಪಡ್ತಿದೆ ಆಗ ಯೋಚನೆ ಇಡೀ ವ್ಯವಹಾರನೂ ನಿಂತೋಯ್ತದೆ ಸೊ ಎಂತೆಲ್ಲ ಸಾಮರ್ಥ್ಯನೇ ನಮಗೆ ಪ್ರಕೃತಿ ನಮಗೆ ಶಾರೀರಿಕವಾಗಿ ಪ್ರಾಕೃತಿಕವಾಗಿ ಕೊಟ್ಟಿದೆ ನೀವು ಹೇಳ್ತಾ ಸಾವಯವ ಪದ್ಧತಿ ಮಾಡ್ಕೊಳ್ಬೋದು ಎಷ್ಟು ಸುಲಭದಾರಿ ಇದೆ ಸರ್ ಈಗ ನೀವು ನಿಮ್ಮ ಜಮೀನಲ್ಲಿ ಪದ್ಧತಿನ ಅನುಸರಿಸ್ತಾ ಇದ್ದೀರಲ್ಲ ಆ ಒಂದು ಸಾವಯವ ಒಂದು ಗೊಬ್ಬರನ ತಯಾರು ಮಾಡ್ಕೊಳ್ಳುವಂತದಕ್ಕೆ ಆಗಲಿ ಒಂದು ಪದ್ಧತಿಗಳನ್ನ ತಿಳಿಸ್ಬೋದಾ ಹೇಗೆ ನಾವು ಅನ್ನೋ ಒಂದು ವಿಧಾನವನ್ನ ನಾನು ಯಾಕೆ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಕೃಷಿ ಕ್ಷೇತ್ರವನ್ನ ಕೆಲವು ಅಜೆಂಡಾಗಳು ಆಳ್ತಾ ಇದಾವೆ ಹ್ಮ್ ಸೊ ನಾನು ಅದಕ್ಕೆ ಆಲ್ಟರ್ನೇಟಿವ್ ಉತ್ತರ ಕೊಡೋದಕ್ಕೆ ಗೋ ಇಲ್ದೇನೂ ಕೃಷಿ ಮಾಡ್ಬೋದು ಅನ್ನೋದನ್ನ ಹೇಳ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಸೊ ಇಲ್ಲಿ ನನಗೆ ಗೋ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಇಲ್ಲ ಬೇಕು ಬೇಕು ಬದುಕಿನ ಭಾಗ ದ್ವಲ್ಲ ಕೆಲವರ್ಗದ ಗೋವಿಲ್ದೇ ಕೃಷಿನೇ ಮಾಡಕ್ ಬಂದ್ಬಿಟ್ಟು ನೀವ್ ಹೇಳ್ದಂಗೆ ನಮಗೆ ಸಾಧ್ಯ ಆಗಿದೆ ಇಲ್ಲಿ ಅಂದ್ರೆ ನಾವು ಕಾರ್ಯಕ್ರಮದಲ್ಲೇ ಮಾತಾಡುವಾಗ ಒಂದಷ್ಟು ಕೃಷಿಯ ಜೊತೆಗೆ ನಾವು ಒಂದು ಉಪಕಸ್ಬುಗಳು ಅಂತ ಬಂದಾಗಲಿ ಅಥವಾ ನೀವು ಹೇಳ್ದಂಗೆ ಈ ರೀತಿ ಮಾಡ್ಕೊಂಡಾಗ ನಮಗೆ ಅದರಿಂದ ಬರ ಗೊಬ್ಬರನ ಸಾವಯವ ಬಳಸ್ಕೋಬಹುದು ಅನ್ನೋದಿತ್ತು ನೀವು ಹೇಳ್ದಾಗೇನೆ ಸುಮಾರು ಜನಕ್ಕೆ ನಾವು ಗೋವುಗಳನ್ನ ಸಾಕ್ಲಿಲ್ಲ ಅಂತಂದ್ರೆ ನಮಗೆ ಕೃಷಿಗೆ ಗೊಬ್ಬರ ಆಗ್ಲಿ ಅಥವಾ ಸಹಾಯಕ ಆಗ್ಲಿ ನಮಗೆ ಸಿಗೋದಿಲ್ಲ ಅನ್ನೋದಿದೆ ಸೊ ನಾವು ಎಲ್ಲರಿಗೂ ಆತರ ತೀರ್ಮಾನಕ್ಕೆ ಬಂದ್ಬಿಟ್ರ ನಾನು ಆ ತೀರ್ಮಾನದಿಂದ ಈಚೆಗೆ ಬರಬೇಕು ಅಂತಲೇ ನಾ ಗೋಸ್ ಹಾಕಿಲ್ಲ ನಾನು ಅದಕ್ಕೆ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಒಂದ್ ಹಸು ಇದೆ ಚುಕ್ಕಿ ಅವರು ನನಗೆ ಒಂದ್ ಹಸು ಕೊಟ್ಟರು ಅದನ್ನ ನಾನು ಸಾಕ್ತಾ ಇದ್ದೀನಿ ಸೊ ನನಗೆ ಅದಿಲ್ದೇನೂ ಅನ್ನೋ ಇರೋದೇ ಇದೆ ಆ ಆಯಾಮನೂ ತೋರಿಸ್ಬೋದು ಅಂತಾರೆ ಗಿಡಕ್ಕೆ ಬೇಕಾಗಿರೋದು ಇದು ಎಮ್ಮೆ ಗೊಬ್ಬರನೋ ದನನ ಗೊಬ್ಬರನೋ ಕುರಿ ಗೊಬ್ಬರನೋ ಅದಕ್ಕೆ ನಾವು ಟೈಟ್ಲ್ ಹಾಕೊಂಡು ಕೊಡಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದು ಎನ್ ಪಿ ಕೆ ನ್ಯೂಟ್ರಿಷಿಯನ್ನು ಇವೇ ಬೇಕಾಗಿರೋದು ಅರವತ್ನಾಲ್ಕು ಪೋಷಕಾಂಶಗಳೇನದ ಅದು ಬೇಕು ಅದು ಪ್ರಕೃತಿ ದತ್ತವಾಗಿ ಸಿಕ್ಬೇಕು ಹೋಗ್ಲಿ ಹಸುಗಾಗ್ಲಿ ಹಾಡುಗಾಗ್ಲಿ ಕುರಿಗಾಗ್ಲಿ ಎಲ್ಲಿಂದ ಬಂತು ಸಾಮರ್ಥ್ಯ ಈ ಕಡೆ ಹೊಲದಲ್ಲೆಲ್ಲ ಮೇಕ ಬಂದಿರುತ್ತೆ ಅಲ್ಲಿ ಹೊರಗಡೆಯಿಂದ ಹಾಕುತ್ತೆ ಆ ಶೇಖರಣೆ ಮಾಡಿ ಹಾಕ್ತೀವಿ ಸೊ ಇದೊಂದು ಸೈಕಲ್ ಸೊ ನಾವು ಅದನ್ನ ಇದ್ರೊಟ್ಟೆ ಒಳಗೆ ಕಳಿಸಿ ಅದ್ರ ಈಚಿ ತೆಗೆದು ಅದು ಬದಲು ಅಲ್ಲೇ ಉತ್ಬಿಟ್ರೆ ಒಂದು ಆಪ್ಷನ್ ನಮಗೆ ಅದು ನಾವು ಜೊತೆಗೆ ಗೌನ್ಸ್ ಹಾಕೋದಿದ್ರೆ ಅದು ಆಪ್ಷನ್ ಬಟ್ ಅದು ಇರಲೇಬೇಕು ಅಂತ ಏನಲ್ಲ ಅಂತ ಸೊ ಈಗ ಎಷ್ಟೋ ಜನಕ್ಕೆ ಏನು ಸಾವಯವ ಕೃಷಿ ಮಾಡೋರಿಗೆ ಗೋಸ್ ಹಾಕದೆ ಸಮಸ್ಯೆ ಅದಕ್ಕೆ ಶೆಡ್ ನಿರ್ಮಾಣ ಮಾಡ್ಬೇಕಲ್ಲ ನನ್ನ ಹತ್ರ ಬಂದವರೆಲ್ಲ ಅಂತಾರೆ ನೀನ್ ಯಾಕೆ ಶೆಡ್ ನಿರ್ಮಾಣ ಮಾಡಿಲ್ಲ ಅಂತ ನಾನು ಶೆಡ್ ಅಲ್ಲಿ ಕಟ್ಟಕಲ್ಲ ನಾವೇನೋ ಎ ಸಿ ಹಾಕಿರೋ ಮನೆ ಕಟ್ಕೊಂಡಿದ್ದೀವಿ ಸೂರು ಕಟ್ಕೊಂಡಿದ್ದೀವಿ ಅಂತಂದರೆ ಪ್ರಕೃತಿ ನಮ್ಮನ್ನು ಹಾಗೇ ಬೆಳೆಸೋ ಸಾಮರ್ಥ್ಯನ ನಮಗೆ ಕೊಟ್ಟದೆ ನಾವು ಎಲ್ಲನೂ ಏನು ಮಾಡಿದ್ದೀವಿ ಪರಾವಲಂಬಿಗಳಾಗಿ ಎಲ್ಲನೂ ಬೆಡ್ಸಿಟ್ಟು ಹಾಸಿಗೆ ಎಲ್ಲನೂ ಹೆಂಗೆ ಮಾಡ್ಕೊಂಡಿದ್ದೀವಿ ಹಂಗೆ ನಾವು ಪರಾವಲಂಬಿ ಸ್ಥಾನವನ್ನು ಸ್ಥಳವನ್ನು ಬೆಳೆಸ್ಕೊಂಡಿದ್ದೀವಿ ಸೊ ನಾನು ನಮ್ಮ ಎಲ್ಲೂ ಕಟ್ಟಿಲ್ಲ ಸೊ ನಾನು ಕಟ್ಟಾಕಕ್ಕೆ ಒಂದು ಗೊತ್ತಿಗೆ ಮಾಡಿದನ ಹೊರ್ತು ಹಗಲೊತ್ತು ನೈಟು ಒಂದು ಮರದಡಿಯಲ್ಲಿ ಕಟ್ಟಾಕಿನ ಹೊರ್ತು ನಾನು ಅದಕ್ಕೆ ಮಾಡಿಲ್ಲ ಸೊ ಹಾಗೆ ಬೆಳೆಯುತ್ತ ಅದು ಸೊ ಹಾಗೆ ಮರ ಗಿಡಗಳು ನಾವು ಅಷ್ಟೇ ನಾವು ಏನು ಮಾಡಿದ್ದೀವಿ ಸೋಂಬೇರಿಗಳಾಗ್ಬಿಟಿರೋದ್ರಿಂದ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಲಾಭದ ಆಸೆಗಾಗಿ ಸುಖದ ಆಸೆಗಾಗಿ ಸುಖ ಮತ್ತು ಸುಲಭ ಜೀವನಗಳು ಇವನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ ಹೊರತು ಲೈಫ್ ಬೇರೆನೇ ಇದೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಏನು ಅಂತಂದರೆ ನಾವು ಹಸುಗಳನ್ನು ಸಾಕ್ತ ಇದ್ರೂ ಕೂಡ ನಮಗೆ ಬೇಕಾಗಿರೋ ಗೊಬ್ಬರಗಳನ್ನು ಸುಲಭವಾಗಿ ಉತ್ಪತ್ತಿ ಮಾಡಿ ಸುಲಭವಾಗಿ ನಾವು ಕೃಷಿನ ನಿರ್ವಹಣೆ ಮಾಡ್ಬೋದು ನಾವು ಮಾಡ್ತಾ ಇಲ್ಲ ಅದು ನಮ್ಮ ಸಮಸ್ಯೆ ನನಗೆ ಹಸುವಿನಿಂದ ಹಾಲಿನಿಂದ ನೀವು ಬೆಣ್ಣೆಯಿಂದ ತುಪ್ಪದಿಂದ ಲಾಭ ಮಾಡ್ಕೊತಿದ್ದೀರಿ ಅಂದ್ರೆ ಮಾಡ್ಕೊಳ್ಳಿ ಆ ವರ್ಗ ಆದರೆ ಏನೂ ಇಲ್ದೇದವನು ಕೂಡ ಕೃಷಿ ಮಾಡ್ಬೋದು ಸೊ ಎಷ್ಟೋ ಜನಕ್ಕೆ ಏನಾಗದೆ ಹಸಕಾಯಕ್ಕೆ ದನ ಕಾಯೋಕೆ ಜನ ಇಲ್ಲ ಸೊ ಅವ್ನು ಸರಿಯಾಗಿ ಸಾಕಲ್ಲ ಯಾಕಂದ್ರೆ ಅದು ಲೈಫ್ ಸ್ಟಾಕು ಒಂದು ಹಸು ಸಾಕ್ತೀನಿ ಅಂತಂದ್ರೆ ಅದ್ರ ಪರ್ಮನೆಂಟಾಗಿ ನಾನೇ ಇದ್ಕಂಡು ನೋಡಿದ್ರೆ ಮಾತ್ರ ಅದ ಸಾಕೋಕ್ಕಾಗೋದು ಅದೇನ ಸಾಕಕ್ಕಾಗಲ್ಲ ಅದ್ರ ಆಲ್ ಮೇಲೆ ಡಿಪೆಂಡ್ ಆಗಿ ಅದು ಮಾಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಮಾಡಬೇಕು ಅಂದಾಗ ಆ ಆ ಸಮಸ್ಯೆ ಅದ ಎಲ್ಲರಿಗೂ ಸೊ ಅಂಥವ್ರಿಗೆಲ್ಲ ಉತ್ತರ ಇರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತಿರೋದು ಮಾಡಬಹುದು ಮಾಡಬಹುದು ಗಿಡಕ್ಕೆ ಬೇಕಾಗಿರೋದು ಪೋಷಕಾಂಶಗಳು ಅದನ್ನ ಈ ಮೂಲಕ ತುಂಬಿಸ್ಬೋದಲ್ಲ ಸೊ ಆಗ ಏನಾಗುತ್ತೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷಿಯನ್ಸು ಸಿಕ್ತು ಭೂಮಿನಲ್ಲಿ ಕಾರ್ಬನ್ ರಚನೆ ಆಯಿತು ಕಾರ್ಬನ್ ರಚನೆ ಆಗೋದ್ರಿಂದ ನಿಮ್ಮ ತಿಂತಕ್ಕಂಥ ಒಂದು ಸಾವಯವ ಕೃಷಿನೀಗ ಎಲ್ಲರೂ ತಿಳ್ಕೊಂಬಿಟ್ಟಿರೋದು ಏನಪ್ಪ ಅಂತಂದ್ರೆ ಸಾವಯವ ಆಹಾರವನ್ನು ತಿನ್ನೋದ್ರಿಂದ ವಿಷಮುಕ್ತವಾದ ಆಹಾರ ಅಲ್ಲ ಅತ್ಯಂತ ರಸಭರಿತವಾದಂಥ ಅತ್ಯಂತ ಪೋಷಕಾಂಶಯುಕ್ತ ಆಹಾರವನ್ನು ತಿಂತಾ ಇದ್ದೀವಿ ಅನ್ನೋದು ಅರ್ಥ ಮತ್ತು ನೀವು ಆಹಾರವನ್ನು ತಿನ್ನೋದ್ರ ಜೊತೆಯಲ್ಲಿ ಎಕೋ ಫ್ರೆಂಡ್ಲಿ ಆದಂಥ ಲೈಫ್ ಸಿಸ್ಟಮ್ನ ಲೀಡ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ಪರಿಸರಕ್ಕೆ ಪೂರಕವಾದಂಥ ಆಹಾರ ಕ್ರಮವನ್ನು ಬಳಸ್ತಾ ಇದ್ದೀವಿ ಅಂತ ಅರ್ಥ ಇಂಡೈರೆಕ್ಟ್ಲಿ ನಾನು ಪರಿಸರವನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಒಬ್ಬ ಸಾವಯವ ಕೃಷಿಕನನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಕೇವಲ ನೀವು ಆಹಾರವನ್ನ ತಿಂತಾ ಇದ್ದೀನಿ ಅಂತಂದ್ರೆ ಇಷ್ಟೆಲ್ಲ ಜರ್ನಿ ಅದ ಅದ್ರಿಂದ ನಿಜ ಅಲ್ಲ ಅದು ಅಲ್ಲೀ ಆ ಆ ಒಂದು ವ್ಯಕ್ತಿಗಷ್ಟೇ ಇಲ್ಲ ವ್ಯಕ್ತಿ ವ್ಯಕ್ತಿಯ ಕುಟುಂಬ ವ್ಯಕ್ತಿಯ ಭೂಮಿ ಮತ್ತು ದೇಶ ಮತ್ತೆ ಅಲ್ಲಿರೋ ಸೂಕ್ಷ್ಮ ಜೀವಿಗಳು ಅದು ಕೂಡ ಬೇಕು ಅವ್ರೆ ಅವೇ ನಮ್ಗೆ ಮೇನು ನಮಗೆ ಬೇಕು ಅವೇ ಅಲ್ಲಿ ಕೆಲಸ ಮಾಡೋ ಸೈನಿಕರು ಅವರು ಸೊ ನಾವು ಪ್ರತಿಯೊಂದು ಹುಳ ಕುಪ್ಪುಟ ಎಲ್ಲವೂ ಕೂಡ ನಮಗೆ ಪೂರಕವಾಗಿದಾವೆ ಇಲ್ಲೆಲ್ಲ ವ್ಯವಸ್ಥೆಯನ್ನು ನಾವೇನು ಮಾಡ್ತಾ ಇದೀವಿ ನಾವು ಮೂಲೋತ್ಪಾಟನೆ ಮಾಡಿ ನಮ್ಮ ಅಸ್ತಿತ್ವವನ್ನು ನಮ್ಮ ಬ್ಯೂರೋಕ್ರಸಿ ಸೆನ್ಸ್ ಏನದ ಅದನ್ನು ಭೂಮಿ ಮೇಲೆ ನಾವು ಏರ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಮಳೆ ಆಶ್ರಯದಲ್ಲಿ ಬದುಕಕ್ಕಾಗಲ್ಲ ಅಂತ ನಮಗೆ ನಾವೇ ತೀರ್ಮಾನ ಮಾಡಬಹುದು ಇನ್ನೇನು ಅಲ್ಲ ಸೊ ಮಳೆ ಆಶ್ರಯದಲ್ಲೂ ಕೂಡ ತುಂಬ ಚೆನ್ನಾಗಿ ಫರ್ಟಿಲಿಟಿಯನ್ನು ಮಾಡಬಹುದು ಸೊ ನಾವು ಬದುಗಳನ್ನು ನಿರ್ಮಾಣ ಮಾಡಿಕೊಂಡು ನಮ್ಮ ಭೂಮಿಯ ಆಮೇಲೆ ನನಗನ್ಸೋದೇನು ಅಂತಂದರೆ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಏನು ಸಾವಯವ ಕೃಷಿ ಸಿಂಪಲ್ ಸೈನ್ಸು ಅದನ್ನು ದೊಡ್ಡದಾಗಿ ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ಉದ್ದುದ್ದ ದೊಡ್ಡ ದೊಡ್ಡ ಪುಸ್ತಕಗಳು ಅವಶ್ಯಕತೆ ಇಲ್ಲ ಅದು ಈಗ ನನ್ನ ನಮ್ಮ ಮನೇಲಿ ಬಿದ್ದಂಥ ಒಂದು ಸಾವಯವ ವಸ್ತುವಿಗೆ ತೆಗೆದು ಭೂಮಿಗೆ ಅದು ಜೈವಿಕ ರಾಸಾಯನಿಕ ಕ್ರಿಯೆನೀಗ ತನಗೆ ತಾನೇ ಮಾಡುತ್ತೆ ನಾವು ಅದನ್ನು ಯಾವ ಪುಸ್ತಕದಲ್ಲಿ ಓದಿ ಅದ ಬರ್ಕೋಬೇಕಾಗಿದ್ದು ನನಗೆ ಅದರ ಅವಶ್ಯಕತೆ ಏನಿದ್ದು ಅಂತ ನನ್ನ ಪ್ರಶ್ನೆ ಭೂಮಿ ಅದ್ರ ಕೆಲಸ ಅದು ಮಾಡುತ್ತೆ ನನ್ನ ಡ್ಯೂಟಿ ನಾ ಮಾಡಬೇಕು ನಾ ನನ್ನ ಡ್ಯೂಟಿ ಏನು ಮಾಡಬೇಕು ಕರೆಕ್ಟಾಗಿ ಅದಕ್ಕೆ ಏನು ಸಾವಯವ ವಸ್ತುನ ಕೊಡಬೇಕು ಅದು ಕೊಟ್ಟರೆ ಅದ್ರ ಡ್ಯೂಟಿ ಅದು ಮಾಡುತ್ತೆ ಸೊ ಇಲ್ಲಿ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ಬೇಡದೇ ಇರೋದನ್ನೆಲ್ಲ ಕಲಿತೀವಿ ಬೇಕಾಗಿರೋದು ಬಿಟ್ಬಿಡ್ತೀವಿ ಅಷ್ಟೇ ಈಗ ಹಂಗೆ ಆಗಿದೆ ನಮ್ಮ ಸಮಸ್ಯೆ ಸೊಲ್ಯೂಷನ್ ಸೊಲ್ಯೂಷನ್ಗೆ ಸಿಂಪಲ್ ಆಗಿರುತ್ತೆ ಆದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಬೇಡದೇ ಇರೋದನ್ನ ಜಾಸ್ತಿ ಕಲಿತೀವಿ ಖಂಡಿತ ಬೇಕಾಗಿರೋದಕ್ಕೆ ನಮಗೆ ಟೈಮ್ ಇರೋಲ್ಲ ಸೆನ್ಸ್ ಇರಲ್ಲ ಯಾಕಂದ್ರೆ ನಮ್ಮ ಸಾಮರ್ಥ್ಯ ಒಳಗೆ ನಮ್ಮ ಇಂಟರ್ನಲ್ ಸಾಮರ್ಥ್ಯ ಏನಿರುತ್ತೆ ಅದನ್ನು ನಾವು ಸರಿಯಾಗಿ ಬಳಸಲಿಲ್ಲ ಅಂದ್ರೆ ಆ ಎನರ್ಜಿ ವೇಸ್ಟೇ ಇದರಲ್ಲಿ ನಿಜ ಸರ್ ತುಂಬ ಸಂತೋಷ ಅನ್ಸುತ್ತೆ ಯಾಕೆಂದ್ರೆ ಒಂದೊಂದು ಮಳೆಯಾಧಾರಿತ ಕೃಷಿಯಲ್ಲೂ ಕೂಡ ನಾವು ಅಷ್ಟು ಮಟ್ಟಿಗೆ ಬೆಳಿಬಹುದು ಬೆಳೆದಾದ್ಮೇಲೆ ಅದು ಆದಾಯ ಬಂದೇ ಬರುತ್ತೆ ಸೊ ಈ ವಿಚಾರಕ್ಕೆ ನಮಗೆ ಹೇಳೋದಾಯ್ತು ಅಂತಂದ್ರೆ ಸರ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ ನಾವು ಒಂದು ಆದಾಯದ ವಿಚಾರವಾಗಿ ಈಗ ನೀವು ಒಂದಷ್ಟು ಬೆಳೆಗಳನ್ನ ಹೇಳಿದ್ರಿ ಈ ಒಂದು ಏನು ಮಳೆಯಾಧಾರಿತ ಒಂದು ಕೃಷಿಯಲ್ಲಿ ಏನೆಲ್ಲ ಬೆಳಿಬಹುದು ಅಂತ ಅಂದಾಜಾಗಿ ಆ ಒಂದು ಬೆಳೆಗೆ ಎಷ್ಟು ನಾವು ಲಾಭ ತೆಗಿಬಹುದು ಅನ್ನುವಂತ ಒಂದು ಎಕರೆ ಅಂದಾಜದಲ್ಲಿ ನೀವು ಹೇಳಿದ್ರೆ ಬಹುಶಃ ನಮ್ಮ ವೀಕ್ಷಕರಿಗೆ ಅದು ತುಂಬಾ ಸಹಾಯ ಆಗುತ್ತೆ ಈಗ ನಾನೇ ಹೇಳೋದ್ ಪ್ರಕಾರ ಒಂದ್ ಎಕ್ರೆ ಕನಿಷ್ಠ ನಲವತ್ತರಿಂದ ಐವತ್ತು ಹುಣಸೆ ಗಿಡಗೆ ಒಂದು ಮರದಲ್ಲಿ ಕನಿಷ್ಠ ನಿಮಗೆ ಹತ್ತು ವರ್ಷದ ನಂತರ ಅಂದ್ರೆ ಕಸಿ ಮಾಡಿರ್ತಕ್ಕಂತ ಹುಣಸೆ ಗಿಡಗಳನ್ನ ಹಾಕಿದ್ರೆ ಮೂರು ವರ್ಷಕ್ಕೆ ನಾನು ಪ್ರಾಯೋಗಿಕವಾಗಿ ನೋಡಿದ್ದೀನಿ ನನ್ನ ತೋಟದಲ್ಲಿ ಹಾಕಿ ಕಸಿ ಮಾಡಿರೋ ಗಿಡಗಳನ್ನ ಒಳ್ಳೊಳ್ಳೆ ಏನು ನಾವು ಎಲ್ರು ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಬೀಜ ಬಿಚ್ಚೋದ್ರ ಜೊತೆಲಿ ರೈತರು ಕಸಿ ಮಾಡೋದನ್ನು ಕಲ್ತ್ಕೋಬೇಕು ಆಗ ಯಾವುದೇ ಯೂನಿವರ್ಸಿಟಿ ಮೇಲೆ ನೀವು ಕಸಿ ಮಾಡೋದಕ್ಕೆ ಯಾವುದೇ ನರ್ಸರಿ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ನೀವು ನಿಮ್ಮ ಏರಿಯಾದಲ್ಲಿ ಯಾವುದು ಹೆಚ್ಚು ರೇಟ್ಗೆ ಹೋಗುತ್ತೆ ಹೆಚ್ಚು ಚೆನ್ನಾಗಿ ಬಿಡುತ್ತೆ ಹಣ್ಣಿನ ಗಿಡಗಳು ಅದನ್ನು ನೀವೇ ಕಸಿ ಮಾಡ್ಕೋಬೋದು ಕಸಿ ಮಾಡಿಕೊಂಡು ನಿಮ್ಮ ತೋಟದಲ್ಲೇ ಹಾಕೋಬೋದು ದುಡ್ಡು ಇಲ್ಲದೇದವ್ರಿಗೆ ನಾ ಹೇಳೋದು ಸ್ಕಿಲ್ ಅನ್ನೋದು ನಿನ್ನೊಳಗದೆ ದುಡ್ಡು ಇಲ್ಲ ನಿನಗೆ ಸ್ಕಿಲ್ ಅದ ಅಲ್ವಾ ನೀ ಅದನ್ನು ಬಳಸ್ಕೊ ಈಗ ನಾನು ಯಾಕೆ ಈ ಪದನ ಹೇಳ್ತೀನಿ ಅಂತಂದ್ರೆ ನಾನು ಚಾಮರಾಜನಗರ ಜಿಲ್ಲಾದ ಕೃಷಿ ಇಲಾಖೆಗೆ ಹೋಗಿ ನಾನು ಅರಸನ್ ಗಿಡ ಬೆಳೀಬೇಕು ಅಂದಾಗ ಮೂರು ವರ್ಷ ಕಂಟಿನ್ಯೂ ಕೃಷಿ ವಿಜ್ಞಾನ ಕೇಂದ್ರ ಕಾಲದೆ ಒಬ್ಬ ಒಂದು ಗಿಡ ಮಾಡ್ಕೊಡ್ಲಿಲ್ಲ ಬೇಜಾರಾಯ್ತದೆ ವ್ಯವಸ್ಥೆಯನ್ನು ನೋಡಿದಾಗ ಸೊ ನಾನು ಕೃಷಿ ಕಲ್ತದ್ದು ಅಲ್ಲಿ ಕಸಿ ಮಾಡೋದನ್ನು ಸೊ ಅವ್ ಮಾಡಿಕೊಂಡಿಲ್ಲ ಅಂದ್ರೆ ನಾನು ಯಾಕೆ ನನ್ನ ನಿಲುವನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅವತ್ ನಾ ಕಸಿ ಮಾಡೋದನ್ನ ಕಲಿತೆ ನನ್ನ ಮಾವನ ಮರದಲ್ಲಿ ಈ ಮರದ ಕಟ್ ಮಾಡಿ ಆ ಮರಕ್ಕೆ ಕಟ್ತೆ ಆ ಮರದ ಮಟ್ಟ ಕಟ್ ಮಾಡಿ ಆವತ್ ಇನ್ನೊಂದಕ್ಕೆ ಕಟ್ತೆ ಸೊ ಒಂದಲ್ಲ ಒಂದ್ ದಿವಸ ನಾ ಕಲ್ತೆ ಕಸಿ ಮಾಡೋದನ್ನ ಸೊ ಇವತ್ತು ನರ್ಸರಿ ನಡೆಸ್ತಾವೆ ಸೊ ಅಂದ್ರೆ ನನಗೆ ಬರ್ನಿಂಗ್ ಪಾಯಿಂಟ್ ಇತ್ತು ತುಡಿತಾ ಇತ್ತು ಖಂಡಿತ ಮಾಡ ಹುಣಸೆ ಗಿಡದಲ್ಲಿ ಅಷ್ಟು ದುಡ್ಡದೆ ಒಂದು ಮಳೆ ಆಶ್ರಯದಲ್ಲಿ ಇದಲ್ಲಿ ಸಪೋಟ ಬೆಳೆದ್ರೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಅದ ಅಂದ್ರೆ ನೀವೇ ಮಾರುಕಟ್ಟೆ ಹೇಗೆ ನಿಂತ್ಕೋಬೇಕು ಮಾರುಕಟ್ಟೆ ಹಾ ಇಲ್ಲ ನೀವು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ರು ಒಂದ್ ಗಿಡದಲ್ಲಿ ಐವತ್ತು ಕೆಜಿ ಸಪೋಟ ಹಣ್ಣು ಬತ್ತದೆ ಮಳೆ ಆಶ್ರಯ ಇದೆ ಮಾವಿನ ಗಿಡ ನೀವು ಕೆಜಿ ಇಪ್ಪತ್ತೈದು ರೂಪಾಯಿ ಕೊಟ್ರಿ ಅಂತ ಇಟ್ಕೊಳ್ಳಿ ನೀವು ನೇರ ಮಾರುಕಟ್ಟೆ ಮಾಡಲಿಲ್ಲ ಒಂದ್ ಮರದಲ್ಲಿ ಕನಿಷ್ಠ ಅಂತಂದ್ರು ಐವತ್ತು ಕೆಜಿ ಅರವತ್ತು ಕೆಜಿ ಹಣ್ಣು ಬಿಡುತ್ತೆ ಇನ್ನೂರು ಕೆಜಿನೂ ಬಿಡ್ತದೆ ನಾವು ಕನಿಷ್ಠ ಐವತ್ತು ಕೆಜಿ ಕಟ್ಗಳು ಐವತ್ತು ಕೆ ಜಿ ಬಿಟ್ಬಿಟ್ಟು ನೀವು ಒಂದು ಒಂದು ಎಕರೆ ಮರದಲ್ಲಿ ಕನಿಷ್ಠ ಅಂದರೆ ಎಪ್ಪತ್ತು ಮರ ಹಾಕ್ಬೋದು ಎರಡು ವರ್ಷ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಟ್ಟರೆ ನೀವು ಹೆಗಲ್ ಹೊತ್ಕೊಂಡೇ ಹೋಗಿ ಸೈಕಲ್ ಹೋಗಿ ನೀರು ಇರಿ ಬೆಳೆಸಿ ಒಂದು ನಾಲ್ಕೈದು ವರ್ಷ ಅದರೊಳಗಡೆ ಹುಳ್ಳಿನೂ ಬೆಳೆರಿ ಅಲಸಂದನೂ ಬೆತ್ತಿ ಕಳ್ಳೇನೂ ಬೆಳೆರಿ ಎಲ್ಲನೂ ಬೆಳೀರಿ ಅವು ದೊಡ್ಡದ ಗಂಟ ಅದರಲ್ಲೂ ಆದಾಯ ತಕ್ಕಳಿ ಸೊ ಇನ್ನು ತೋಟಗಾರಿಕೆ ಗಿಡ ಹಾಕಬೇಕು ಅಂತಾರೆ ನಾವು ಇನ್ನೇನು ಕೆಲಸವಿಲ್ಲ ಅಂತ ತೀರ್ಮಾನ ಮಾಡ್ಕೊಬಿಡೋದು ಜನ ಸೊ ಅದಕ್ಕಾಗಿರೋದು ನೋಡಿದ್ರೆ ನೀನು ಒಂದಡಿ ಒಂದಡಿ ಗುಂಡಿ ತೋಡಿ ಒಂದು ಗಿಡ ನೆಟ್ಟಿರ್ತೀಯ ನಾಲ್ ಒಂದು ಎಕ್ರಿಗೆ ಒಂದು ಐವತ್ತು ಗಿಡ ನೆಟ್ಟಿರ್ತೀಯ ಇನ್ನೇನು ಬೇಡ ಅಂತ ಇವನೇ ತೀರ್ಮಾನ ಮಾಡ್ಕೊಬೋದು ಯಾಕೆ ಕಳ್ಳಬಿಡಿ ಉಳ್ಳಿ ಬಿಡಿ ಏನೇನು ಬೆಳೀತಿದ್ದೆ ಮಳೆ ಹಸ್ತ್ರ ಇದ್ದಲ್ಲ ಅದೆಲ್ಲವನ್ನೂ ಬೆಳಿ ಇದನ್ನೂ ನೆಡು ಒಂದು ಹಲಸಿನ ಗಿಡ ನೆಡು ಒಂದು ಹಲಸಿನ ಗಿಡ ನೆಟ್ಟರೆ ಒಂದು ಬೀಜ ನೆಟ್ಟರೆ ನರ್ಸರಿಲಿ ತರಬೇಡ ನೀನೇ ನೆಡು ಒಂದು ಬೀಜನ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ನೀನೇ ಆಯ್ಕೆ ಮಾಡ್ಕೊ ಒಂದು ಗಿಡ ನೆಡು ಸುತ್ತ ಬೌಂಡ್ರಿಲಿ ನೆಡು ಒಂದು ಇಪ್ಪತ್ತು ಮರ ನೆಟ್ಟರೆ ಇಪ್ಪತ್ತು ವರ್ಷಕ್ಕೆ ಅದು ಒಂದೊಂದು ಮರಕ್ಕೆ ಒಂದು ಇಪ್ಪತ್ತು ಸಾವಿರ ಆಯ್ತದೆ ಹತ್ತು ಸಾವಿರ ಆಗಲಿ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬಂತ ಒಂದು ಮರದಲ್ಲಿ ಕನಿಷ್ಠ ಅಂದರೂ ಐವತ್ತು ಅಲಸನೆ ಬರ್ತದೆ ಐವತ್ತೈವತ್ತು ರೂಪಾಯಿಗೊಂದು ಅಲಸು ಮಾಡಿದ್ರೆ ಎಷ್ಟು ದುಡ್ಡು ಬಂತು ಯಾಕೆಂತಾರೆ ಇವೆಲ್ಲವೂ ಡೀಪ್ ರೂಟೆಡ್ ಪ್ಲ್ಯಾಂಟು ಯಾಕೆಂದ್ರೆ ನೀರು ಹುಡಿಕೊಂಡು 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 ಅಂತರಾಳಕ್ಕೆ ಹೋಗ್ತವೆ ಇದ್ರ ಜೊತೇನಲ್ಲಿ ಏನು ಮಾಡ್ತದೆ ಅಂತಂದರೆ ಇದು ಒಂದೇ ರೀತಿ ವರ್ತನೆ ಅಲ್ಲ ಮಳೆ ಹುಯಿತು ಅಂದರೆ ಆ ಬೇರ್ಗಳ ಮುಖಾಂತರ ನೀರು ಅಂತರಾಳವನ್ನು ತಲುಪುತ್ತೆ ಮತ್ ಇನ್ನೊಂದೇನು ಅಂತಾರ ಮೋಡಗಳನ್ನ ಆಕರ್ಷಿಸುತ್ತೆ ಅವುಗಳೆಲ್ಲ ಅವು ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇರುವ ಸೊ ನಾವು ಇಲ್ಲಿ ದಾರಿ ಇರತಕ್ಕಂಥದ್ದು ನಾವಿಲ್ಲಿ ಅಗ್ರಿಕಲ್ಚರ್ ಅಲ್ಲಿ ದುಡ್ಡಿಲ್ಲ ಅನ್ನೋನೆ ದಡ್ಡ ನನ್ ಪ್ರಕಾರ ಅಗ್ರಿಕಲ್ಚರ್ ಅಲ್ಲೇ ದುಡ್ಡಿರೋದು ಇನ್ನು ಬೇರೆಯವರೆಲ್ಲ ದುಡ್ಡು ಮಾಡ್ತಿರೋದು ಮೋಸದಲ್ಲಿ ನಿಮ್ಮ ದಡ್ಡತನನ್ನ ಬಳಸ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೊರ್ತು ನಿಜವಾಗಿ ದುಡ್ಡು ಇರೋದು ಹೊಟ್ಟು ತುಂಬಿಸಿ ದುಡ್ಡಿಸ್ಕೊಳ್ಳೋದು ಅಗ್ರಿಕಲ್ಚರ್ಲೆ ಮನಸ್ಸನ್ನ ತೃಪ್ತಿ ಮಾಡಿಸಿ ದುಡ್ಡು ಬರ್ಸೋದು ಅಗ್ರಿಕಲ್ಚರ್ಲೆ ಭ್ರಮೆಗಳನ್ನ ಸೃಷ್ಟಿ ಸಂಪಾದನೆ ಮಾಡೋದಲ್ಲ ಸಂತೃಪ್ತಿಯನ್ನ ಸೃಷ್ಟಿ ಮಾಡಿ ಸಂಪಾದನೆ ಮಾಡೋದಿದೆಯಲ್ಲ ಅದು ಲೀಗಲಿ ಸಂತೋಷ ಸರ್ ಕೇಳಿದ್ರೆ ಖುಷಿ ಆಗುತ್ತೆ ನಮಗೆ ಒಂದು ನೀರಿಲ್ಲದ ಭೂಮಿಯಲ್ಲೂ ಕೂಡ ಇಷ್ಟು ಮಟ್ಟಿಗೆ ನಾವು ಬೆಳಿಬಹುದು ಅಂದ್ರೆ ನಮಗೆ ಆಯ್ಕೆಗಳಿದೆ ನೀವು ಹೇಳಿದಾಗ ನಮಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ ಅಥವಾ ಗೊತ್ತಿದ್ದನ್ನು ನಾವು ನಿರ್ಲಕ್ಷ್ಯ ಮಾಡಬಹುದು ಅಥವಾ ಈ ರೀತಿ ಇದ್ದು ಇರುತ್ತೆ ನೈಸರ್ಗಿಕವಾಗಿ ನಮ್ಗೆ ಅಷ್ಟು ಸವಲತ್ತುಗಳಿದ್ದಾಗ ಬಳಕೆ ಮಾಡಬಹುದು ಸೊ ತಾವು ಏನ್ ಹೇಳ್ತೀರಿ ಸರ್ ಕೊನೆಯದಾಗಿ ನಮ್ಮ ಯುವ ಕೃಷಿಕರಿಗೆ ಒಂದು ಮಳೆಯಾಶ್ರಿತ ಒಂದು ಕೃಷಿಯಲ್ಲೂ ಕೂಡ ಒಂದು ನಾವು ಲಾಭ ತೆಗಿಬಹುದು ಅನ್ನೋದಾಯ್ತು ಅಂತಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ತಾವೇನು ಹೇಳಿ ಯುವಕರ ನಿಮ್ ಮುಂದೆ ಹಲವಾರು ಅವಕಾಶಗಳನ್ನು ನಿಮ್ಮ ಮುಂದೆ ದುಡ್ಡಿರ್ತಕ್ಕಂಥ ವಸ್ತುಗಳು ಮರಗಳನ್ನು ಗಿಡಗಳನ್ನು ನೀವು ನೋಡ್ತೀರ ಅದಕ್ಕೆಲ್ಲ ಯಾವುದೇ ಯೂನಿವರ್ಸಿಟಿ ಪ್ರೊಫೆಸರ್ ಬಂದು ಅದಕ್ಕೊಂದು ಆರ್ಥಿಕತೆಯನ್ನು ಕೊಡಲಿ ಅಂತ ಯಾರೂ ಕಾಯಬೇಡಿ ನಿಮ್ಮ ತಾಕತ್ತಿದ್ರೆ ಇರದೇ ಇರುತ್ತೆ ನಿಮ್ಮ ತಾಕತ್ತು ನೀವು ಅದನ್ನು ಪ್ರೂವ್ ಮಾಡಿ ಸೊ ಈಗ ನಾನೇ ಈ ಧೂಪದ ಗಿಡನ ಯಾರೂ ಬೆಳೀಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನೇ ಅದರಲ್ಲಿರೋ ದುಡ್ಡನ್ನ ನೋಡಿದ್ರೆ ಬೆಳಿಬೇಕು ಅನ್ಸುತ್ತೆ ಅಲಸನ್ ಗಿಡನ ಯಾರೂ ಅಲ್ಸನ್ ತೋಟ ಮಾಡಬೇಕು ಅಂತ ಇದುವರೆಗೂ ಅಂದ್ಕೊಂಡಿರಲಿಲ್ಲ ನಾನೇ ನೂರು ಅಲಸಿನ ಗಿಡ ಹಾಕಿದ್ದೀನಿ ಮರಳಿ ಸಂತೆನಲ್ಲಿ ಕೂತ್ಕೊಂಡು ಐವತ್ತು ರೂಪಾಯಿಗೆ ಒಂದು ಗಿಡ ಹಣ್ಣು ಮಾಡಿದ್ರು ನನಗೆ ಬೇಕಾದಷ್ಟು ದುಡ್ಡು ಬರ್ತದೆ ಸೊ ಈ ಸಾಂಪ್ರದಾಯಿಕತೆ ಅಲ್ಲದೆ ಇನ್ನೇನು ಆಯಾಮಗಳಿದ್ದಾವೆ ಕೃಷಿನಲ್ಲಿ ದುಡ್ಡು ಬರೋದಕ್ಕೆ ಜನ ಬಳಸ್ತಾ ಇರ್ತಕ್ಕಂಥ ವಸ್ತುಗಳೇನು ಅನ್ನೋದನ್ನ ನೋಡಿದಾಗ ನಾವು ನಮ್ಮಲ್ಲಿರೋ ಟ್ಯಾಂಡ್ ಟ್ಯಾಲೆಂಟ್ಗೆ ನಾವು ಒಂದು ಆರ್ಥಿಕತೆನ ನಾವೇ ಕೊಟ್ಕೋಬೇಕು ಆಗಲೇ ನಮ್ಮ ಟ್ಯಾಲೆಂಟ್ಗೆ ಚೈತನ್ಯ ಬರೋದು ಸೊ ಅದೇ ನಿಜವಾದಂಥ ಟ್ಯಾಲೆಂಟ್ ಅದು ಸೊ ನೀವು ಇನ್ಯಾರೋ ನಮ್ಮನ್ನು ಉದ್ಧಾರ ಮಾಡ್ತಾರ ಅನ್ನೋಕ್ಕಿಂತ ನಿಮ್ಮನ್ನು ನೀವೇ ಉದ್ಧಾರ ಏನು ಪ್ಲ್ಯಾನ್ ಅದ ಪ್ರಕೃತಿ ನಿಮಗೆ ಕೊಟ್ಟದ ಚೈತನ್ಯನ ಅದನ್ನು ಪ್ರತಿಯೊಬ್ಬರಿಗೂ ಹೇಳೋದದೆ ನೀವು ಡಿಪೆಂಡ್ ಆಗಬೇಡಿ ಅಪ್ಪ ಅಮ್ಮನ ಮೇಲೂ ಡಿಪೆಂಡ್ ಆಗಬೇಡಿ ನಿಮಗೆ ಪ್ರಕೃತಿ ಎಲ್ಲವನ್ನು ಕೊಟ್ಟದೆ ನೀವು ಬೆಳೀರಿ ಸೊ ಇಲ್ಲಿ ಅವಕಾಶಗಳಂತೂ ಪ್ರತಿಯೊಂದು ಅವಕಾಶಗಳನ್ನು ಪ್ರಕೃತಿ ನಮಗೆ ನೂರಾರು ಅವಕಾಶಗಳನ್ನು ಒಂದು ಭಾಗಲು ಮುಚ್ಚಿದ್ರೆ ನೂರು ಭಾಗಲು ತೆಗೆದಿಡುತ್ತೆ ನಿನಗೆ ನೋಡೋ ಕಣ್ಣನ್ನು ವ್ಯವಧಾನವನ್ನ ನೀನು ಬೆಳೆಸ್ಕೋಬೇಕು ಖಂಡಿತ ಇದು ನಾನು ಮಾರ್ಮಿಕವಾಗಿ ಹೇಳ್ತಕ್ಕಂಥದ್ದು ಸೊ ನಾನು ಅಂತಾರೆ ನಾನು ಬೆಳೆದ ದಾರಿನೂ ಹಂಗೆ ಸೊ ನಾನು ಸೋತೆ ಅಂತ ಯಾವತ್ತು ಇದು ಮಾಡಿ ಗೆಲ್ಲೋ ದಾರಿ ಏನು ಅಂತ ಹುಡುಕ್ತಿದೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ ಗೆಲ್ಲೋ ದಾರಿಗಳ ಬಗ್ಗೆ ನಾವು ಅವಕಾಶಗಳ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಸೋತವನ ಬಗ್ಗೆ ಆಗಲಿ ಸೋಲನ ಬಗ್ಗೆ ಆಗಲಿ ಯೋಚನೆ ವಿಮರ್ಶೆ ಮಾಡಿ ಟೈಮ್ ವೇಸ್ಟು ಸೊ ಗೆಲ್ಲೋ ದಾರಿಗಳು ಭಾಳಷ್ಟು ಇರ್ತವೆ ಆ ದಾರಿನಲ್ಲಿ ನಾವು ಸಾಗಬೇಕು ಪ್ರತಿಯೊಬ್ಬರಿಗೂ ಬದುಕಿದೆ ಪ್ರಕೃತಿ ಯಾವುದೇ ವ್ಯವಸ್ಥೆಯನ್ನು ಮೀರಿದಂಥ ಶಕ್ತಿ ಪ್ರಕೃತಿಗಿದೆ ಸೊ ಆ ಪ್ರಕೃತಿ ನನ್ನನ್ನು ಇಲ್ಲಿಗೆ ಕೊಟ್ಟಿದೆ ಅಂತಂದರೆ ನನ್ನ ಮುಂದೆ ಸವಾಲನ್ನು ಇಟ್ಟಿದೆ ಅಂತಂದರೆ ಅದನ್ನು ನಿವಾರಿಸೆ ಮಾಡೋ ಚೈತನ್ಯನೂ ನನಗೆ ಕೊಟ್ಟಿದೆ ಅಂತಲೇ ಅರ್ಥ ಸೊ ನಾವು ನಾವಿಲ್ಲಿ ಯುವಕರು ಅರ್ಥ ಮಾಡ್ಕೋಬೇಕಾಗಿರೋದ ಅಷ್ಟೇ ನಮಗೆ ಸವಾಲಿದೆ ಪ್ರಕೃತಿನಲ್ಲಿ ಅಂದರೆ ಸಮಸ್ಯೆಗೆ ಉತ್ತರನೂ ಅದರಲ್ಲೇ ಇದೆ ಇದೆ ನಾವು ಹುಡುಕಬೇಕು ಸೊ ನೀವು ಎಮ್ ನೀವೇನೇ ಓದಿದ್ರೂ ಕೂಡ ಅದೇನೂ ಅಲ್ಲ ಬದುಕು ಇಂಪಾರ್ಟೆಂಟು ಬದುಕಕ್ಕೆ ಬೇಕಾಗಿರ್ತಾ ಶಿಕ್ಷಣವನ್ನು ಬದುಕೇ ಕಲಿಸುತ್ತೆ ಅದು ನಿಜವಾದಂಥ ಶಿಕ್ಷಣ ಸೊ ನಮ್ಮ ಈಗೋಗಳನ್ನೆಲ್ಲ ಬಿಟ್ಟು ನಮ್ಮ ಬದುಕನ್ನ ಡೆವಲಪ್ಮೆಂಟ್ ಕಡೆಗೆ ನಾವು ನೋಡೋದೇ ಆದರೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಪ್ರಾಡಕ್ಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ನಾವು ನೋಡೋದೇ ಆದರೆ ನಿಜವಾಗಲೂ ಬದುಕಿದೆ ಯಾಕೆ ಅಂತಾರೆ ಇಚ್ಛಾಶಕ್ತಿ ಇದ್ದಾಗ ಒಂದೊಂದು ದೇಶಗಳು ಹೇಗೆ ಬದಲಾಯ್ತದೆ ಅಂತನಕ್ಕೆ ಕ್ಯೂಬಾ ಸೊ ಅದು ಡಿಪೆಂಡ್ ಆಗಿದ್ದದ್ದು ಏನು ರಷ್ಯಾದ ಮೇಲೆ ಅದು ಬರೀ ಕಬ್ಬನ್ನು ಬೆಳೆಯೋದು ಬಿಟ್ಟು ಇನ್ನೇನು ಆಗಲಿಲ್ಲ ಯಾವಾಗ ರಷ್ಯಾ ವಿಭಾಗ ಆಯಿತು ಆಗ ಅದು ತನ್ನ ಸ್ವ ಆಹಾರ ಸ್ವಾವಲಂಬನೆಯನ್ನು ಮಾಡ್ಕೊಳ್ಳೋದಕ್ಕೆ ಕೇವಲ ಮೂರು ವರ್ಷದಲ್ಲಿ ಅದು ಎಲ್ಲ ಎಫರ್ಟ್ ಹಾಕಿ ಮೂರು ವರ್ಷದಲ್ಲಿ ತನ್ನ ಆಹಾರದ ಸ್ವಾವಲಂಬನೆಯನ್ನು ಪಡ್ಕೋತು ಸೊ ಅಲ್ಲಿ ಇಚ್ಛಾಶಕ್ತಿ ಕೆಲಸ ಮಾಡ್ತು ಅಂಥ ಉದಾಹರಣೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ಊರುಗಳಲ್ಲೇ ಇರ್ಬೋದು ವ್ಯಕ್ತಿಗತವಾಗಿರ್ಬೋದು ಹಲವಾರು ಉದಾಹರಣೆಗಳು ಆಯ್ಕೆಗಳು ನಮ್ಮ ಮುಂದೆ ಇರ್ತವೆ ನಾವು ಅದನ್ನೆಲ್ಲ ಗಮನವಿಟ್ಟು ನೋಡಬೇಕು ಟಿ ವಿ ನೋಡೋದ್ರ ಬದಲು ನಮ್ಗೆ ಇರೋ ಸಮ ಬರ್ನಿಂಗ್ ಪಾಯಿಂಟ್ಗೆ ಉತ್ತರ ಏನು ಅನ್ನೋದನ್ನ ನೋಡಬೇಕು ಖಂಡಿತ ತುಂಬಾ ಖುಷಿ ಅನ್ಸುತ್ತೆ ವೀಕ್ಷಕರೇ ಇಷ್ಟು ವಿಚಾರಗಳು ಇವರು ಯಾರಿಂದನೋ ಕೇಳ್ಕೊಂಡಾಗ್ಲಿ ಅಥವಾ ನೋಡಿ ಆಗ್ಲಿ ಹೇಳ್ತಿರುವಂತದಲ್ಲ ಇವರು ಖುದ್ದಾಗಿ ಸ್ವತಃ ತಮ್ಮ ಜೀವನದಲ್ಲಿ ಅದನ್ನ ಕಂಡುಕೊಂಡಂತಹ ಹಾದಿ ಅವ್ರು ಹೇಳ್ತಾ ಇದ್ರು ಒಂದು ದಾರಿಯಲ್ಲಿ ನಮಗೆ ಅಲ್ಲಿ ಏನು ಉತ್ತರ ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ಪರಿಹಾರ ಸಿಗ್ತಾ ಇಲ್ಲ ಅಂತ ಅದನ್ನ ಸೋಲಲ್ಲ ಆದ ದಾರಿ ಸರಿಯಾದ ದಾರಿ ಅಲ್ಲ ಅಂತ ಅರ್ಥ ಸೊ ಅಲ್ಲಿಗೆ ಇನ್ನೊಂದು ಬಾಗಿಲು ತೆರೆದಿರುತ್ತೆ ಅದು ಸರಿಯಾದ ಆಯ್ಕೆ ಅಂತ ಆಗಿರುತ್ತೆ ನಾವು ಯಾವತ್ತು ಸೋಲು ಅಂತ ಅನ್ಕೊಳ್ತೀವೋ ಅಲ್ಲಿ ನಾವು ಸೋತೋಗ್ಬಿಡ್ತೀವಿ ಸೋಲು ಅಂತ ಭಾವಿಸದೆ ಅದು ಸರಿಯಾದ ಆಯ್ಕೆ ಅಲ್ಲ ಅಂತ ಭಾವಿಸಿ ನಮ್ಮ ಒಂದು ಉತ್ತಮವಾದಂತಹ ಹಾದಿಗೆ ನಮ್ಮ ಪಯಣವನ್ನು ನಾವು ಬಳಸಬೇಕಾಗುತ್ತೆ ಸರ್ ತುಂಬಾ ಸಂತೋಷ ತಾವು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಸಾಕಷ್ಟು ವಿಚಾರಗಳು ಬಹುಶಃ ಮಾತಾಡ್ತಾ ಇದ್ದ ಅಷ್ಟು ವಿಚಾರಗಳು ಎಷ್ಟು ನಮಗೆ ಒಂದೊಂದು ಚೌಕಟ್ಟಾಗಿ ನಾವು ಹೇಳ್ಬೋದಲ್ವ ಒಂದು ಫ್ರೇಮಲ್ಲಿ ಎಲ್ಲನೂ ಕವರ್ ಆಗ್ತಾ ಇದೆ ಎಷ್ಟು ಸುಲಭದ ಹಾದಿ ಇದೆ ನಾವು ಯಾಕೆ ಆದ್ರೆ ಅದರಿಂದ ಆಚೆಗೂ ಕೂಡ ನಮಗೆ ಕೈ ನಿಲ್ಕದ ರೀತಿ ನಾವಂತ ಮಾಡ್ಕೊಂಡಿದ್ದೀವಿ ತುಂಬಾ ಸಂತೋಷ ಆಯಿತು ಸರ್ ತಮ್ಮ ಮಾಹಿತಿ ಹಂಚಿಕೊಂಡಿದ್ದು ಇನ್ನು ಸಾಧ್ಯವಾದ್ರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತು ಭಾಗಿಯಾಗಬೇಕು ತಾವಂತ ನಾನು ಕೇಳ್ಕೊಳ್ತೀನಿ ಸೊ ಹಾಗಾಗಿ ತಾವು ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಸಮಯ ಕೇಳಿದ್ರಿ ಮಾಹಿತಿ ಹಂಚಿಕೊಂಡ್ರಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಹಲವಾರು ರೈತರಿಗೂ ಮಾಹಿತಿ ತಲುಪಲಿ ಅವರು ಕೂಡ ಅವರ ಜೀವನವನ್ನು ಇನ್ನೂ ಹೆಚ್ಚು ಸಾಗ ರೀತಿಯಲ್ಲಿ ಆಗಲಿ ಅಂತ ಕೇಳ್ಕೊತೀನಿ ನಮ್ಮ ವಾಹಿನಿ ಆಗಿನ ವೀಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಶರಣು ಶರಣಾರ್ಥಿ ಪ್ರಕೃತಿ ನನಗೂ ಕಲಿಸಿದೆ ನಾನು ಬೇರೆಯವ್ರಿಗೂ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇದೆಲ್ಲ ಇನ್ನೊಬ್ಬನ ಬದುಕಿನಲ್ಲಿ ಸಾಧ್ಯ ಆದಾಗ ಅದರಷ್ಟು ಹೆಮ್ಮೆ ಪಡೋ ವ್ಯಕ್ತಿ ಬೇರೆ ಯಾರು ಇಲ್ಲ ನಾನೇ ಆಗಿರ್ತೀನಿ ಥ್ಯಾಂಕ್ ಯು ನೀವು ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಬದುಕು ಬದುಕೋ ಅವಕಾಶವನ್ನ ಪ್ರಕೃತಿ ಕೊಟ್ಟಿದೆ ಎಲ್ಲರೂ ಅದನ್ನ ಸಾಧಿಸ್ಕೊಳ್ಳಿ ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ರೈತ ಮಿತ್ರ ಕಾರ್ಯಕ್ರಮ ಒಂದು ಮಳೆಯಾಧಾರಿತ ಕೃಷಿಯಲ್ಲೂ ಕೂಡ ಹೇಗೆ ನಾವು ನಮ್ಮನ್ನ ತಯಾರಿ ಜೊತೆಗೆ ಅದರಲ್ಲೂ ಯಾವ ರೀತಿಯಾದಂತಹ ವಿವಿಧ ಮತ್ತು ವಿಭಿನ್ನ ಬೆಳೆಯನ್ನು ನಾವು ಬೆಳಿಬಹುದು ಹೇಗೆ ಒಂದೇ ರೀತಿಯಾದಂತಹ ಬೆಳೆ ಅಲ್ಲದೆ ಇರುವಂತಹ ಆಯ್ಕೆಗಳ ಹಲವಾರು ಇದೆ ಅವುಗಳತ್ತ ಒಂದು ನೋಟವನ್ನು ನಾವು ಬೀರಬೇಕಾಗತ್ತೆ ಜೊತೆಗೆ ಆದಾಯವನ್ನು ಹೇಗೆ ನಾವು ಹೆಚ್ಚಿಸಿಕೊಳ್ಬಹುದು ಅನ್ನುವಂಥ ಇವತ್ತಿನ ಈ ಕಾರ್ಯಕ್ರಮ ಮತ್ತು ಮಾಹಿತಿ ನಿಮಗೆ ಖಂಡಿತ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ರೈತರ ಮಿತ್ರರೊಂದಿಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣು ಶರಣಾರ್ಥಿ